ಅವ್ರು ಮಾತ್ರ ಹೀರೋಯಿನ್ ಕಡೆ ಅವ್ರು ಹೋಗ್ತಾನೆ ಇಲ್ಲ. ಮೊದಲನೇದಾಗಿ ಎಲ್ಲ ಮಾಧ್ಯಮ ವಿತರಕರಿಗೂ, ಪತ್ರಕರ್ತರಿಗೂ ಹಾಗೂ ಸೋಷಿಯಲ್ ಮೀಡಿಯಾದ ಎಲ್ಲರಿಗೂ ಧನ್ಯವಾದ ತಿಳಿಸ್ದ. ಯಾಕೆಂದ್ರೆ ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ಇದು ನಮ್ದು ಮೂರನೇದು ಈ ತರದ ಇವೆಂಟ್. ಫಸ್ಟ್ ಮುಹೂರ್ತ ಆದಾಗ ಒಂದು ಮಾಡಿದ್ವಿ, ಅದಾದ್ಮೇಲೆ ಟೀಸರ್ ಲಾಂಚ್ ಮಾಡಿದ್ವಿ, ಈಗ ಟ್ರೈಲರ್ ಲಾಂಚ್, ಇದು ಮೂರನೇದು. ಬಟ್ ಪ್ರತಿಯೊಂದು ಏನೇ ಮಾಡಿದ್ರು ನಾವ್ ಯಾವ್ದೇ ಕಂಟೆಂಟ್ ಗಳನ್ನ ಬಿಟ್ರು ಅದ್ ನಿಮ್ ಮುಖಾಂತರನೇ ಜನಕ್ಕೆ ತಲುಪಬೇಕು. ಸೊ ಎಲ್ಲಾ ಚಾನಲ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. ಯಾಕೆಂದ್ರೆ ಅದು ನಮ್ಗೆ ಕಾಣಿಸಿದೆ ಈಗ ಆಗಾಗ್ಲೇ. ಯಾಕೆಂದ್ರೆ ಪ್ರತಿಯೊಂದು ಸಾಂಗು, ಈಗ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೋದು, ನಾವು ಬಾಯಲ್ಲಿ ತುಂಬಾ ಈಸಿ ಹೇಳಕ್ಕೆ, ಎರಡು ಮಿಲಿಯನ್, ಎರಡೂವರೆ ಮಿಲಿಯನ್, ಮೂರು ಮಿಲಿಯನ್ ಅಂತ. ಬಟ್ ಅದ್ ನಿಜವಾಗ್ ಲೆಕ್ಕ ಹಾಕ್ರೆ 30 ಲಕ್ಷ ಹಿಂಗ ಹೇಳಿದ್ರೆ ತುಂಬಾ ದೊಡ್ಡದು ಅನ್ಸುತ್ತೆ. ಒಂದ್ ಸಾಂಗ್ 30 ಲಕ್ಷ, ಒಂದು ಸಾಂಗ್ 80 ಲಕ್ಷ, ಇನ್ನೊಂದು ಸಾಂಗ್ 17 ಲಕ್ಷ, ಮತ್ತೆ ಯಾವ್ದೇ ಟ್ರೇಲರ್ಗಳು ಟೀಸರ್ಗಳು ಬಿಟ್ರು ಎಲ್ಲನೂ ಒಂದು 15 ಲಕ್ಷದ ಮೇಲೇನೆ ಎಲ್ಲರೂ ನೋಡಿದ್ದಾರೆ. ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ, ನಮ್ಗೆ ಭಯ ಭಯ ಇತ್ತು. ಬಟ್ ಯಾವ್ದಾವ್ದು ಒಂದು ಕಂಟೆಂಟ್ ಗಳನ್ನ ಬಿಡ್ಬೇಕಾದ್ರೆ ಜನರು ಅಷ್ಟೊಂದೆಲ್ಲ ಆಸೆಯಿಂದ ನೋಡಿ ಆಶೀರ್ವದಿಸ್ತಿದ್ದಾರೆ. ಸೊ ಯಾರ್ಯಾರು ನಮ್ ಸಾಂಗ್ ನ ನೋಡಿದೀರಾ, ಯಾರ್ಯಾರು ನಮ್ಮ ಕಂಟೆಂಟ್ ನ ರೀಚ್ ಮಾಡ್ಸಿದ್ದಾರೆ, ಎಲ್ರಿಗೂ ವಂದಿಸ್ತ. ಶಿವಣ್ಣ, ಧರ್ಮಣ್ಣ ಆಗ್ಲೇ ಹೇಳ್ಬಿಟ್ರಣ್ಣ, ನಾನು ಹೇಳ್ಬೇಕು ಅನ್ಕೊಂಡಿದ್ದೆ ನಿಜವಾಗ್ಲೂ, ಆದ್ರೂ ಪರವಾಗಿಲ್ಲ, ಅದ್ ರಿಪೀಟ್ ಆದ್ರೆ ಹೇಳ್ತೀನಿ. ನಾವು ಹುಟ್ಟಕ್ಕಿಂತ ಮುಂಚೆನೂ ಹೀರೋ ಅಣ್ಣ, ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ, ಈಗ್ಲೂ ಹೀರೋ ನೀವು. ನೆಕ್ಸ್ಟ್ ನನ್ಗೆ ಅಪ್ಪಿ ತಪ್ಪಿ ಮಕ್ಕಳಾದ್ರೆ ಅವನು ಹೀರೋ ಆದಾಗ್ಲೂ ನೀವು ಹೀರೋ ಆಗೇ ಆಗಿರ್ತೀರ, ಅದು ನೋ ಡೌಟ್. ಯಾಕೆಂದ್ರೆ ಸಾಧ್ಯನೇ ಇಲ್ಲ. ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ, ನನ್ನ ಪ್ಯಾಕೆಟ್ ಅಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದು ಅಂತ ಹೀರೋ ಆಗಿ ಮಾಡೋದು ಬೇರೆ. ಬಟ್ ಮಾಡಿದ್ದು ಅಷ್ಟು ವರ್ಷನು ಸ್ಟಾರ್ಡಮ್ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ತಮಾಷೆ ವಿಷಯ ಅಲ್ಲ, ಅದು ನಿಮ್ಮೊಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ. ನಿಜವಾಗ್ಲು ಶಿವಣ್ಣನಿಗೆ ಸಾಥ್ ಕೊಡಕ್ ಬಂದಿರೋ ಚಿಕ್ಕಣ್ಣ, ಎಲ್ಲಿಂದ ಅಣ್ಣ ನಾನು, ಎಲ್ಲಿಂದ ನೀವು? ನಾನು ಶಿವಣ್ಣನ ಜೊತೆ ಬಂಗಾರದ ಮಂಚ ಅಂತ ಒಂದು ಪಿಕ್ಚರ್ ಮಾಡಿದ್ದೆ, ಅದನ್ನ ನಾನು ಹೇಳಲೇಬೇಕು. ಬಂಗಾರದ ಮಂಚ, ಸಣ್ಣ ಬಂಗಾರದ ಮಂಚ ಅಂತ. ಸಿಕ್ಕಾಬಟ್ಟೆ ಜ್ವರ ಇತ್ತು ಅವತ್ತು, ನಂಗೆ ಶೂಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ, ಬಟ್ ಕ್ಯಾನ್ಸಲ್ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು 3-4 ಸಾವಿರ ಜನ ಜೂನಿಯರ್ಸ್, ಒಂದು ದೊಡ್ಡ ಸೆಟಪ್ ಅದು. ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನ್ಗೆ ಎದೋಕ್ಕೂ ಆಗ್ತಿರ್ಲಿಲ್ಲ, ನಾವೆಲ್ಲ ಪ್ರೊಟೆಸ್ಟ್ ಮಾಡೋ ತರದ್ದು. ಬಟ್ ಅವತ್ತು ಶಿವಣ್ಣ, ಸಿಕ್ಕಾಬಟ್ಟೆ ಬಿಸಿಲಿತ್ತು, ಶಿವಣ್ಣನು ಎದ್ದೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲ್ಗಿಸ್ಕೊಂಡು ನಿಮ್ ಗ್ಲಾಸಲ್ಲಿ ನನಗೆ ಕಾಫಿ ಎಲ್ಲ ಕೊಡ್ಸಿದಿರಣ್ಣ, ಆಮೇಲೆ ಪಟ್ ಪಟ್ ಅಂತ ನಂದು ಮುಗಿಸಿ ವಾಪಸ್ ಕಳ್ಸಿದ್ರು. ಒಂದು ತಾಯಿ ಮಗುಗೆ ಹೆಂಗ್ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದ ಇರ್ಬೇಕಾದ್ರೆ ಹಂಗೆ ಟ್ರೀಟ್ ಮಾಡಿದ್ರು. ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ ಬಂದಿರಣ್ಣ, ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗ್ಬಿಡತ್ತೆ. ನಮ್ದು ಇನ್ನು ಸಿನಿಮಾಕ್ ಬರೋದಾದ್ರೆ ಉಪಾಧ್ಯಕ್ಷ, ಇದೊಂದು ಹಳ್ಳಿ ಸೊಗಡಿನ ಕತೆ. ಎಲ್ರು ಅಧ್ಯಕ್ಷ ಯಾರ್ಯಾರು ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ, ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ. ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಇದು ಅರ್ಥ ಆಗುತ್ತೆ. ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಮುಂದೆ ಕತೆನ ಶುರು ಮಾಡ್ತೀವಿ. ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಕ್ಡ್ರಾಪ್, ಒಂದು ಒಳ್ಳೆ ಲವ್ ಸ್ಟೋರಿ, ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಈ ಚಿತ್ರ ನಾವು ಪ್ಲಾನ್ ಮಾಡಿದೆ ತುಂಬಾ ವರ್ಷಗಳಾಗಿದೆ. ಫುಲ್ ಫ್ಲೆಜ್ ಕಾಮಿಡಿ ಅಂದ್ರೆ ಕಾಮಿಡಿ ಬರ್ತಾ ಇದೆ, ಅಂದ್ರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ. ಸೊ ಹಂಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ, ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾನ ಮಾಡಿದೆ. ಆಮೇಲೆ ಪ್ರತಿಯೊಬ್ರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತದ್ದು, ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡ್ಬೋದು, ಕಾಲೇಜ್ಗೆ ಹೋಗೋ ಮಗಳ ಜೊತೆಗೂ ನೋಡ್ಬೋದು. ಯಾವ್ದೇ ತರದ ಮುಜುಗರ ಇಲ್ಲದ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು 2.5 ಗಂಟೆ ಬಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದೀವಿ. ಇದೇ ಗಣರಾಜ್ಯೋತ್ಸವ ಜನವರಿ 26ಕ್ಕೆ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ. ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ, ನನಗೆ ಅದು ಸಪರೇಟ್ ಆದ ಫ್ಯಾನ್ ಬೇಸ್ ಇದೆ, ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ, ಆದ್ರೆ ಎಲ್ಲಾ ಸ್ಟಾರ್ಸ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರವ್ರ ಅಭಿಮಾನಿಗಳು 10% ಬಂದು ನೋಡ್ಬಿಟ್ರೆ ಸಾಕು, ನಮ್ದು ಉಪಾಧ್ಯಕ್ಷ ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅಂತ ಹೇಳ್ತಾ. ಇವತ್ತು ನಾವು ಈಗ ಒಂದು ಸಾಂಗ್ಗಳು ಏನ್ ನೋಡಿದ್ವಿ, ಒಂದು ಟೀಸರ್ ಎಲ್ಲ ಏನ್ ನೋಡಿದ್ವಿ, ಅದಷ್ಟೆಲ್ಲ ತುಂಬಾ ರಿಚ್ ಆಗಿ ಕಾಣಿಸ್ಬೇಕು ಅಂದ್ರೆ
ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿ ಅವರು. ಅವರು ಇವತ್ತು ಬಂದಿಲ್ಲ, ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ. ಥ್ಯಾಂಕ್ಸ್ ಅಪ್ಪಾಜಿ, ಅವರೊಬ್ಬರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ, ಸಾರಿ ಹೇಳ್ತೀನಿ ನಿಮಗೆ ಮತ್ತೆ ಡೈರೆಕ್ಟರ್ಗೆ ಇಬ್ಬರಿಗೆ. ಯಾಕೆಂದ್ರೆ ಸಿನಿಮಾ ಅಂದ್ಮೇಲೆ ಸಣ್ಣ ಪುಟ್ಟ ಕಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ, ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ. ಯಾಕಂದ್ರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನಿಮಾ ಚೆನ್ನಾಗಾಗ್ಲಿ ಅಂತ ನಂಗೂ ಗೊತ್ತು ನಿಮಗೂ ಗೊತ್ತು. ಹಂಗೆ ಒಂಚೂರು ಫಸ್ಟ್ ಟೈಮ್ ನಮ್ಮ ಲೈಕ್ ಅವರು ಕೂಗ್ರಿ ಅಲ್ಲೆಲ್ಲೋ ಕ್ಯಾಪಲ್ ಒಂದ್ ಅರ್ಷ. ನಮ್ಗೆ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗೂ ಇರಬೇಕು, ಚೆನ್ನಾಗೂ ಆಕ್ಟ್ ಮಾಡಬೇಕು. ಸೊ ಹಂಗಿದ್ದಾಗ ನಮ್ಗೆ ಮಲೈಕ್ ಅವ್ರು ಸಿಕ್ಕಿದ್ರು. ನಿಮ್ಗೂ ಒಂಚೂರು ಕಾಲು ಎಳ್ದಿದ್ದೀನಿ, ಬೇಜಾರು ಮಾಡ್ಕೋಬೇಡಿ ಮೇಡಮ್. ಅಷ್ಟು ಹೇಳ್ತಾ ಇನ್ನು ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು, ಡೈರೆಕ್ಷನ್ ಟೀಮ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಪ್ರೊಡಕ್ಷನ್ ಟೀಮ್ ಅವ್ರು ಆಗ್ಬೋದು, ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದರುಗಳಿಗಾಗ್ಬೋದು, ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ. ಯಾಕೆಂದ್ರೆ ಸಕ್ಸಸ್ ಮೀಟ್ ಮಾಡಿ ಸಕ್ಸಸ್ ಮೀಟ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.